ಚಿಕ್ಕಬಳ್ಳಾಪುರ ಉತ್ಸವ ಯಾರಿಗಾಗಿ, ಯಾಕೆ ಬೇಕಿತ್ತು? ರೈತರ ಗೋಳು ಕೇಳೋರಿಲ್ಲ, ಆದರೂ ಉತ್ಸವ ಯಾಕೆ? ಎಲೆಕ್ಷನ್ ಟೈಮ್ ಅಲ್ಲಿ ಸುಧಾಕರ್ ಗಿಮಿಕ್ ಮಾಡಿದ್ರ? ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ರಂಗೇರ್ತಾ ಇದೆ. ಎಲೆಕ್ಷನ್ ಬಂದ ತಕ್ಷಣ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್, ಕಾರ್ಯಕ್ರಮಗಳು ಜೋರಾಗಿ ನಡೀತಾ ಇದ್ದಾವೆ. ಒಂದು ಕಡೆ ಉದ್ಯೋಗ ಮೇಳ, ಒಂದು ಕಡೆ ಚಿಕ್ಕಬಳ್ಳಾಪುರ ಉತ್ಸವ, ಎರಡೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಜನತೆಗಾಗಿ ಮಾಡಿಸ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ವೈಭವದ ಒಂದು ರೀತಿ ಅದ್ಧೂರಿ ಶೋಪ್ ಅಂತೇನು ಕರಿತೀವಿ, ಆ ರೀತಿಯಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸತತವಾಗಿ ಒಂದು ವಾರಗಳ ಕಾಲ ಚಿಕ್ಕಬಳ್ಳಾಪುರ ಉತ್ಸವ ನಡೀತಾ ಇದೆ. ಒಂದು ಮತ್ತೊಂದು ಕಡೆ ಉದ್ಯೋಗ ಮೇಳ. ಸೊ ಜನರನ್ನ ಮಾತಾಡಿಸಿದಾಗ, ಯಾಕೆ ಬೇಕಿತ್ತು ಈಗ ಇಷ್ಟು ವರ್ಷ ಇಲ್ಲದೇ ಇರತಕ್ಕಂಥ ಉದ್ಯೋಗ ಮೇಳ ಈಗ ಯಾಕೆ ಮಾಡಿಸ್ತಾ ಇದ್ದಾರೆ? 5 ವರ್ಷದಿಂದ MLA ಆಗಿದ್ರು, 3.5 ವರ್ಷದಿಂದ ಮಂತ್ರಿ ಆಗಿದ್ರು, ಈಗ ಯಾಕೆ ಮಾಡ್ತಿದ್ದಾರೆ? ಇಷ್ಟು ದಿನ ಯಾಕೆ ನೆನಪು ಬರಲಿಲ್ವಾ ಉದ್ಯೋಗ ಮೇಳ ಅನ್ನೋ ಒಂದು ಪ್ರಶ್ನೆಯನ್ನು ಯುವಕರು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ, ಯಾಕೆ ಬೇಕಿತ್ತು ಚಿಕ್ಕಬಳ್ಳಾಪುರ ಉತ್ಸವ? 7 ದಿನ ಮಾಡ್ತಿದ್ದಾರೆ, ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈಗ ಯಾಕೆ ಮಾಡ್ತಿದ್ದಾರೆ? ಇಷ್ಟು ವರ್ಷ ಯಾಕೆ ನೆನಪು ಬಂದಿಲ್ಲ? ಮತ್ತು ಏನಕ್ಕೆ ಪ್ರಯೋಜನ? ಈಗ ಲಾಸ್ಟ್ ಟೈಮು ಕರೋನಾ ಟೈಮ್ ಆಗಿರ್ಬೋದು, ಅಥವಾ ಮಳೆ ಬಂದು ಜಾಸ್ತಿ ಬೆಳೆ ಹಾನಿ ಆಯಿತು ರೈತರಿಗೆ, ಆ ರೈತರಿಗೆ ಇನ್ನೂ ಕೂಡ ಏನು ಪರಿಹಾರ ಹಣ ಸಿಕ್ಕಿಲ್ಲ. ಇದ್ರ ಬದಲಿಗೆ ಬಳ್ಳಾರಿ ಏನು ಚಿಕ್ಕಬಳ್ಳಾಪುರ ಉತ್ಸವ ಏನಿದೆ, ಈ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಬದಲಾಗಿ ರೈತರಿಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮಾಡಿದರೆ ಅಷ್ಟೋ ಇಷ್ಟು ಬಳಕೆ ಆಗ್ತಿತ್ತು, ಯೂಸ್ ಆಗ್ತಾ ಇತ್ತು, ರೈತರಿಗೆ ಒಂದು ರೀತಿ ಆರ್ಥಿಕ ಸಹಾಯ ಆದಂತೆ ಆಗ್ತಾ ಇತ್ತು. ಅದು ಬಿಟ್ಟು ಕೇವಲ ಪ್ರಚಾರಕ್ಕೋಸ್ಕರ ಚಿಕ್ಕಬಳ್ಳಾಪುರ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನೂ ಪ್ರಯೋಜನ ಇಲ್ಲ, ಒಂದು 4 ಜನ ಬಂದು ನೋಡೋಗ್ಬಹುದು. ಅದು ಬಿಟ್ಟರೆ ಶಾಸಕರು ತನ್ನ ಖ್ಯಾತಿಯನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಬಹುದು, ತಾನೇನು ಅನ್ನೋದನ್ನ ತೋರಿಸ್ಬಹುದು. ಆದರೆ ಇದರಿಂದ ಯಾರಿಗೂ ಕೂಡ ನಯಾ ಪೈಸೆಯಷ್ಟು ಉಪಯೋಗ ಇಲ್ಲ ಅನ್ನೋದು ಚಿಕ್ಕಬಳ್ಳಾಪುರ ಜನರ ಅಭಿಪ್ರಾಯ. ನಾವೇನು ಚಿಕ್ಕಬಳ್ಳಾಪುರ ಉತ್ಸವದ ಜೊತೆಗೆ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ವಿ ಇಡೀ ಕ್ಷೇತ್ರದಲ್ಲಿ. ಸೊ ಈ ವೇಳೆ ಏನು ಚಿಕ್ಕಬಳ್ಳಾಪುರದ ಉತ್ಸವವನ್ನು ಕೂಡ ಕವರ್ ಮಾಡಿದ್ವಿ. ಅಲ್ಲಿ ಕೆಲವೊಂದಿಷ್ಟು ಮಂದಿಯನ್ನು ಮಾತನಾಡಿಸಿದ್ವಿ. ಮಾತನಾಡಬೇಕಾದ್ರೆ ಅವರು ಹೇಳ್ತಾ ಇದ್ರು, ಓಕೆ ನೋಡೋಕೇನ ಚೆನ್ನಾಗಿದೆ, CM ಕರೆಸ್ತಾ ಇದ್ದಾರೆ, ಕೆಲವೊಂದಿಷ್ಟು ನಟರನ್ನು ಕರೆಸ್ತಾ ಇದ್ದಾರೆ, ಧಾಮ್ ಧೂಮ್ ಅಂತ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಅಂದರೆ ಡಾಕ್ಟರ್ ಕೆ ಸುಧಾಕರ್ ತಾನು ಏನು ತನ್ನ ಪ್ರತಿಷ್ಠೆ ವೈಯಕ್ತಿಕವಾಗಿ ತನ್ನ ಏನು ಬಿಲ್ಡಪ್ಪನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ವಿನಃ ಇದರಿಂದ ಜನರಿಗೇನು ಪ್ರಯೋಜನ ಇಲ್ಲ. ಸೊ ಯಾಕೆ ಬೇಕಿತ್ತು? ಎಲೆಕ್ಷನ್ ಟೈಮು ಅನ್ನೋ ಕಾರಣಕ್ಕಾಗಿ ಜನರ ಒಂದು ದೃಷ್ಟಿ ಅವ್ರ ಮೇಲೆ ಬೀಳಬೇಕು, ಜನರಿಗೆ ಫೋಕಸ್ ಆಗಬೇಕು. ಡಾಕ್ಟರ್ ಕೆ ಸುಧಾಕರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನು ಇಡೀ ಚಿಕ್ಕಬಳ್ಳಾಪುರಕ್ಕೆ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಉತ್ಸವವನ್ನು ಮಾಡ್ತಾ ಇದ್ದಾರೆ ವಿನಃ ಇದರಿಂದ ಜನರಿಗೆ ಏನೇ ಪ್ರಯೋಜನ ಇಲ್ಲ, ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ರೈತರಿಗಂತೂ ಏನೂ ಪ್ರಯೋಜನ ಇಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ನಾವು ಮಾತಾಡಬೇಕಾದ್ರೆ ಈ ವಿಚಾರ ಹೇಳಿ ಅಂದರೆ ಕೆಲವೊಂದಿಷ್ಟು ಮಂದಿ ಹೇಳಿದ್ರು, ಹೌದು ಯಾಕೆ ಬೇಕಿತ್ತು ಚಿಕ್ಕಬಳ್ಳಾಪುರ ಉತ್ಸವ, ಬೇಕಾಗಿರಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ತುಂಬ ಜನರಿಂದ ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ಎಲೆಕ್ಷನ್ ಬಂತು ಅಂದರೆ ಸಾಕು, ಚಿಕ್ಕಬಳ್ಳಾಪುರ ಉತ್ಸವನೂ ನಡೆಯುತ್ತೆ, ಉದ್ಯೋಗ ಮೇಳ ಕೂಡ ಆಗುತ್ತೆ, ಮತ್ತೊಂದು ಮೇಳ ಕೂಡ ಆಗುತ್ತೆ. ಸೊ ಜನ ಈ ಒಂದು ಮೇಳನೋ ಇನ್ನೊಂದು ಮೇಳನೋ ಉತ್ಸವನೋ ಯಾವುದನ್ನು ಪರಿಗಣಿಸಿ ಮತ ಹಾಕ್ತಾರೆ ನೋಡಬೇಕು. ಸುಧಾಕರ್ಗೆ ಇದು ಮತ್ತಷ್ಟು ಖ್ಯಾತಿಯನ್ನು ತಂದುಕೊಡಬಲ್ಲದ ಅನ್ನೋದನ್ನ ವೆಯ್ಟ್ ಮಾಡೋಣ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಆಗಿರ್ಬೋದು ಅಥವಾ ಉದ್ಯೋಗ ಮೇಳ ಆಗಿರ್ಬೋದು, ಎರಡೂ ಕೂಡ ಸುಧಾಕರ್ ಅವರ ವೈಯಕ್ತಿಕ ವರ್ಚಸ್ಸನ್ನು ಜಾಸ್ತಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ನೋಡೋಣ, ಇನ್ನೊಂದು 100-20 ದಿನ ಟೈಮ್ ಇದೆ ಎಲೆಕ್ಷನ್ಗೆ. ಯಾರು ಮತದಾರ ಯಾವುದನ್ನು ನೋಡಿ ಓಟ್ ಹಾಕ್ತಾರೆ, ಏನನ್ನು ನೋಡಿಬಿಟ್ಟು ಓಟ್ ಹಾಕ್ತಾರೆ, ಇದನ್ನೆಲ್ಲ ವೆಯ್ಟ್ ಮಾಡೋಣ.